ರಾಮಕೃಷ್ಣ ಜಗದ್ಗುರು ವೇದಿಕೆ ಮೇಲೆ ಆಸೀನರಾಗಿರುವ ಸಂತ ಮಹಂತರಿಗೂ ನನ್ನ ಜೀವಮಾನದಲ್ಲಿ ಕೃಷ್ಣದೇವರಾಯನ 500ನೇ ವರ್ಷದ ಪಟ್ಟಾಭಿಷೇಕದ ಆಚರಣೆ ನೋಡುವಂತ ಭಾಗ್ಯ, ನನ್ನ ಜೀವಮಾನದ ಕಾಲಘಟ್ಟದಲ್ಲಿ ಬಜರಂಗ ದಳದ 25ನೇ ವರ್ಷಾಚರಣೆ ನೋಡೋ ಭಾಗ್ಯ, ನನ್ನ ಜೀವಮಾನದ ಕಾಲಘಟ್ಟದಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಮಂಗಳೂರಿನಲ್ಲಿ ಯುವಕರು ಸೇರಿರುವಂತ ಒಂದು ಭಾಗ್ಯ ಸಿಕ್ಕಿದೆ ಎಂಬುದು ನನ್ನ ಜೀವಮಾನದ ಸಾರ್ಥಕತೆ. ಈ ಜನ್ಮದ ಕೆಲಸ ಮುಗಿತು ಬಾ ಅಂತ ಭಗವಂತ ಕರೆದ್ರು ಹೊರಡಬೇಕು ಅನ್ನುವಂತ ಸಿದ್ಧತೆ ಇವತ್ ಮಾಡ್ಕೋಬಹುದು ಅಂತ ಅದ್ಭುತವಾದ ಸಂದೇಶವನ್ನ ನೀವು ಕೊಟ್ಟಾಗಿದೆ. ಅತ್ಯಂತ ಶ್ರೇಷ್ಠ ಸಂದೇಶ ಕೃಷ್ಣದೇವರಾಯನ 500ನೇ ವರ್ಷದ ಇತಿಹಾಸವನ್ನು ಓದಬೇಕಾದ್ರೆ, ಆ ಇತಿಹಾಸದ ಭಾಷಣ ಮಾಡಬೇಕಾದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಹಂಪಿಯಲ್ಲಿ ಮುತ್ತು ರತ್ನಗಳನ್ನು ಅಳೆದು ಸುರಿದು ಮಾರಾಟ ಮಾಡ್ತಿದ್ರಂತೆ, ಮುತ್ತು ರತ್ನಗಳ ರಾಶಿ ಆಗ್ತಿದ್ರಂತೆ. ನಾವೇನು ಕಡಿಮೆ ಇಲ್ಲ ರೀ, ಮಂಗಳೂರಿನಲ್ಲಿ ಹಿಂದೂ ಸಮಾಜದ ಬಂಧುಗಳು ಇವತ್ತು ಮುತ್ತು ರತ್ನಗಳಲ್ಲ, ಸಾಕ್ಷಾತ್ ಯುವಕರನ್ನೇ ಗುಡ್ಡೆ ಗುಡ್ಡೆ ಹಾಕಿ ನಾವು ಯುವಕರನ್ನು ಕಳಿಸಿದ್ವಿ. ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೆನ್ಬೇಕು? ಈ ಬಜರಂಗ ದಳ ಮಾಡಿದ ಸಾಧನೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ನಾನು ಒಂದೇ ಮಾತು ಹೇಳೋದು, 25 ವರ್ಷಗಳ ಹಿಂದೆ ಹಿಂದೂ ಅಂತ ಕೇಳ್ಕೊಂಡು ಹೇಳ್ಕೊಳ್ಳಿಕ್ಕೆ ನಾಚ್ಕೊಳ್ತಾ ಇದ್ದ ಸಮಾಜ ಇವತ್ ನಾನು ಹಿಂದೂ ಅಂತ ಎಗತಟ್ಟಿ ಹೇಳಿದ್ರೆ ಅದು ಬಜರಂಗ ದಳದ ಕಾರಣ. ಜಾತಿಯ ಹೆಸರು ಮರೆತು ನಾನು ಯಾವ ಪಂಥದವನು ಮರೆತಿದ್ದೀನಿ, ನಾವೆಲ್ಲರೂ ಇವತ್ತು ಹಿಂದೂ ಯುವ ಸಮಾವೇಶದಲ್ಲಿ ಸೇರಿದ್ದೀವಿ, ಹಿಂದೂ ಯುವಕರು ಯುವ ಹಿಂದುತ್ವದ ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮ ಹಿಂದುತ್ವ ಮುದಿಯಾಗುವ ಹಿಂದುತ್ವ ಅಲ್ಲ, ಸದಾ ಯೌವನದ ಹಿಂದುತ್ವ ಅನ್ನೋದನ್ನ ನಾವಿವತ್ತು ಸಾರ್ಲಿಕೊಂಡಿದ್ದೀವಿ. ಒಂದು ಅದ್ಭುತವಾದ ಸಂದೇಶವನ್ನ ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೊರಟಾಗ ಒಂದಷ್ಟು ಜನ ನನ್ನ ಪ್ರಶ್ನೆ ಕೇಳಿದ್ರು, ಚಕ್ರವರ್ತಿ ನಿಮ್ ಇಮೇಜ್ ತುಂಬಾ ಚೆನ್ನಾಗಿದೆ, ಯಾಕೆ ಈ ಕಾರ್ಯಕ್ರಮಕ್ಕೆ ಹೋಗಿ ಇಮೇಜ್ ಹಾಳು ಮಾಡ್ಕೊಳ್ತೀರಾ ಅಂತ. ನಾನು ಒಂದೇ ಮಾತು ಹೇಳಿದೆ, ಜೀವನದಲ್ಲಿ ಒಂದೇ ಒಂದು ಬಾರಿ 100 ವರ್ಷಗಳ ಕಾಲ ನಪುಂಸಕನಾಗಿ ಸಾಯೋಕ್ಕಿಂತ ಒಂದೇ ಒಂದು ದಿನ ಹಿಂದುವಾಗಿ ಸಾಯೋದು ಇನ್ನೂ ಇನ್ನೂ ಅರ್ಥವಾಗುವ ಮಾತಲ್ಲಿ ಹೇಳಬೇಕು ಅಂದ್ರೆ, 100 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಬುದ್ಧಿಜೀವಿಯಾಗಿ ಬದುಕೋಕ್ಕಿಂತ ಒಂದೇ ಒಂದು ದಿನ ಚಕ್ರವರ್ತಿಯಾಗಿ ಬದುಕಬೇಕು ಅಂತ ಆಸೆ ಪಡ್ತೀನಿ. ಇಂಥ ಒಂದು ಆನಂದ, ಇಂಥ ಒಂದು ಸಂದೇಶ ನೀವು ಕೊಟ್ಟಿದ್ದೀರಿ, ನಿಮಗೆ ನಾನು ಆಭಾರಿ. ಎಲ್ಲಕ್ಕಿಂತ ಹೆಚ್ಚಿನ ಆಶ್ಚರ್ಯ ಮತ್ತು ಸಂತೋಷ, 25 ವರ್ಷಗಳ ಬಜರಂಗ ದಳದ ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಬಜರಂಗ ದಳಕ್ಕೂ ಆಂಜನೇಯರಿಗೂ ಒಂದು ಅಪರೂಪದ ಸಂಬಂಧ. ಆಂಜನೇಯ ಹುಟ್ಟುತ್ತಾನೆ, ಅವನು ನೇರವಾಗಿ ಹೋಗಿದ್ದು ಸೂರ್ಯನನ್ನ ತಿನ್ನಬೇಕು ಅಂತ. ಬಜರಂಗ ದಳ ಹುಟ್ಟುತ್ತಾನೆ, ನೇರವಾಗಿ ಹೋಗಿದ್ದು ನೇರವಾಗಿ ಹೋಗಿ ಮಸೀದಿಯನ್ನೇ ಭಸ್ಮ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಮಸೀದಿಯನ್ನ ಭಸ್ಮ ಮಾಡಲಿಕ್ಕೆ ಹೋರಾಟದಲ್ಲೇ ಬಜರಂಗ ದಳದ ಹುಟ್ಟು, ಹೋರಾಟವೇ ಬಜರಂಗ ದಳದ ಜೀವನ. ಆಂಜನೇಯನಿಗೆ ಆ ಸೂರ್ಯನನ್ನ ತಿನ್ನಬೇಕು ಅಂತ ಹೊರಟಿದ್ದಕ್ಕೆ ಇಂದ್ರ ಗದಾ ಪ್ರಹಾರ ಮಾಡ್ದ, ಬಜರಂಗ ದಳದ ಮೇಲೆ ಕಡಿಮೆ ಪ್ರಹಾರ ಆಗಲಿಲ್ಲ, ಆಂಜನೇಯ ಮೂಲೆ ಕೂತ್ಕೊಳ್ಳಿಲ್ಲ, ಹಾಗೆ ಬಜರಂಗ ದಳವು ಮೂಲೆ ಕೂತ್ಕೊಳ್ಳಿಲ್ಲ. ಆ ಗದಾ ಪ್ರಹಾರವನ್ನು ತಡೆದುಕೊಂಡು 25 ವರ್ಷಗಳ ನಂತರವೂ ಬಲಶಾಲಿಯಾಗಿ ನಿಂತಿದೆ ಆಂಜನೇಯನ ಪ್ರೇರಣೆ ನಮಗೆ. ಋಷಿಗಳ ಶಾಪ ನಮಗೆ ಸಿಕ್ತು, ಯಾರನ್ನ ನಂಬಿಕೊಂಡು ಹೋಗಿದ್ವು ಅವರೇ ಶಾಪ ಕೊಟ್ಟರು, ಅವರೇ ನಮ್ಮನ್ನು ಕಡೆಗಣಿಸಿದ್ರು, ಆದ್ರೂ ಬಿಡಲಿಲ್ಲ ನಾವು ಈ ಶಾಪವನ್ನ ತಡ್ಕೊಂಡು ಇವತ್ತಿಗೂ ಕೂಡ ಗಟ್ಟಿಯಾಗಿ ನಿಲ್ಬಲ್ಲವು ಅಂತ ತೋರಿಸ್ಕೊಂಡ್ವಿ. ನಮ್ ತಾಕತ್ತಿಗೆ ಯಾರ್ರಿ ಸಾಕಿ? ಲಂಕೆಗೆ ಹೋದ ಆಂಜನೇಯ, ಎಷ್ಟು ಚೆನ್ನಾಗಿದೆ. ಆಂಜನೇಯ ಲಂಕೆಗೆ ಹೋದ, ಅವನಿಗೆ ಹೇಳಿದ್ದೇನು, ಸೀತೆಯನ್ನ ನೋಡ್ಕೊಂಡ್ ಬಾ ಅಂತ. ಆದ್ರೆ ರಾವಣ ತಲಹರಟ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಲಂಕೆಗೆ ಬೆಂಕಿ ಇಟ್ಟು ಬಂದ ಆಂಜನೇಯ. ಬಜರಂಗ ದಳದ ಯುವಕರು ಮುಸಲ್ಮಾನರ ಆಟಾಟೋಪ ತಡಿಬೇಕು ಅಂತ ಹೊರಟ್ರು, ಮುಸಲ್ಮಾನರು ತಲಹರಟ ಮಾಡಿದ್ದಕ್ಕೆ ಅವ್ರ ಕೋಟೆಗೆ ಬೆಂಕಿ ಇಡ್ತೀವಿ ಅಂತ ತೋರಿಸ್ತಾ ಅಸೀಮ ಅನುಸರಿಸ್ತೀವಿ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿಂದೇನ್ ಬೇಕ್ರಿ? 25 ವರ್ಷಗಳಲ್ಲಿ ಮಾಡಿರೋ ಸಾಧನೆ ಏನು ಕಡಿಮೆ ಅಲ್ಲ. ಮಸೀದಿಯನ್ನು ಹೊಡೆದಾಕಿದ್ರಿ, ಪ್ರಕಾಶ್ ಶರ್ಮ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ಮಸೀದಿ ಹೊಡಿಬೇಕು ಅಂದ್ರೆ ನಮ್ ಸಾಮರ್ಥ್ಯ ಬೇಕಾಗಲಿಲ್ಲ, ನಮ್ ಹೂಕಾರ ಸಾಕಾಯ್ತು. ಒಂದ್ಸಲ ಹೂ ಬಿಟ್ಟಿದ್ವಿ, ಮಸೀದಿ ಚೂರ ಕೆಳಗೆ ಬಿತ್ತು. ಏನ್ ಸಾಮರ್ಥ್ಯ ನಮ್ದು? ನಾವು ಜಗತ್ತಿಗೆ ಒಂದೇ ಒಂದ್ ಮಾತು ತೋರಿಸ್ಬೇಕು, ಹಿಂದೂ ಮಲಗಿದ್ರೆ ಕುಂಭಕರ್ಣ, ಆದ್ರೆ ಎದ್ರೆ ಹನುಮಂತ. ನಾವು ಎದ್ರೆ ನೀವ್ ಯಾರು ಬದುಕುಳಿಯೋದಿಲ್ಲ, ಎಚ್ಚರಿಕೆ. ಎಲ್ಲರೂ ಹೇಳ್ತಾರೆ ಮುಸಲ್ಮಾನರು ಮನಸ್ಸು ಮಾಡಿದ್ರೆ 1000 ಜನ, 1000 ಜನ ಒಂದು ಕ್ಷಣದಲ್ಲಿ ಸೇರ್ತಾರೆ. ನಾವು ಮನಸ್ಸು ಮಾಡಿದ್ರೆ ಲಕ್ಷ ಲಕ್ಷ ಜನ ಸೇರ್ತೀವಿ ರೀ. ನಮ್ಮ ಮನಸ್ಸು ಹಾಳು ಮಾಡೋದಲ್ಲ, ನಮ್ಮ ಮನಸ್ಸು ಉದ್ಧಾರ ಮಾಡೋದು, ನಮ್ಮ
ಬೆಳಗಬೇಕು ಅನ್ನೋಂತ ಮನಸ್ಸು ನಿಮ್ ತರ ಹಾಳು ಮಾಡೋ ಮನಸ್ಸಲ್ಲ. ಆದ್ರೆ ಮಜಾ ನೋಡಿ, ಇವತ್ತು ಇವತ್ತು ನಾನು ಹಿಂದೂ ಅನ್ಬೇಕಾದ್ರೆ ಎದೆ ತಟ್ಕೊಂಡು ಹೇಳ್ತೀನಿ, ಆದ್ರೆ ರಸ್ತೆಯಲ್ಲಿರೋ ಒಬ್ಬ ಮುಸಲ್ಮಾನನಿಗೆ ನಾನು ಮುಸಲ್ಮಾನ ಅಂತ ಎದೆ ತಟ್ಕೊಂಡು ಹೇಳಲಿಕ್ಕಾಗಲ್ಲ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಒಂದಷ್ಟು ಜನ ಪೊಲೀಸ್ ಅಡ್ಡ ಹಾಕಿದ್ರು, ಬಂದು ಬರೀ ಕೇಳಿದ್ದಷ್ಟೇ, ಎಷ್ಟು ಜನ ಇದ್ದೀರಿ ಸರ್ ಗಾಡಿಯಲ್ಲಿ? ನಾವು ಹೇಳಿದ್ವಿ 5-6 ಜನ ಬಂದಿದ್ದೀವಿ. ಅವ್ರು ಏನು ಚೆಕ್ ಮಾಡ್ಲಿಲ್ಲ. ನಾನು ನೆತ್ತ ಒಳಗ್ ಬರ್ಬೇಕಾದ್ರೆ ನನಗೆ ಅನ್ನಿಸ್ತು, ನನ್ನ ಕುಂಕುಮ ಇಡೋ ಜಾಗದಲ್ಲಿ ನಾನೊಂದು ಟೋಪಿ ಇಟ್ಕೊಂಡು ಕೂತಿದ್ದಿದ್ರೆ ಪೊಲೀಸರು ಕಾರ್ ತೆಗೆದು ಚೆಕ್ ಮಾಡ್ತಾ ಇದ್ರು. ನನ್ನ ಹಣೆಯಲ್ಲಿ ಕುಂಕುಮ ಇದೆ, ನನ್ನ ಕುತ್ತಿಗೆಯಲ್ಲಿ ಹಿಂದುತ್ವದ ಶಲ್ಯ ಇದೆ. ಯಾರು ಟೆಸ್ಟ್ ಮಾಡ್ಲಿಕ್ಕೆ ಬರಲ್ಲ ನಮ್ಮನ್ನ. ನಮ್ಮ ಮೇಲೆ ನಂಬಿಕೆ ಇದೆ. ಜಗತ್ತಲ್ಲಿ ಮುಸಲ್ಮಾನರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಬಿಚ್ಚಿ ಪರೀಕ್ಷೆ ಮಾಡಲಾಗುತ್ತೆ. ಯಾಕೆ ಪರೀಕ್ಷೆ ಮಾಡಲಾಗುತ್ತೆ? ಅವನು ಕೇಳ್ತಾನೆ, ಯಾಕೆ ನಾನು ಪರೀಕ್ಷೆ ಮಾಡ್ತೀರಿ? ಅವ್ರು ಹೇಳ್ತಾರೆ, ನೀನು ಪರೀಕ್ಷೆ ಮಾಡಬೇಕು ಅಂತ ನಮ್ಗೇನು ಅನ್ಸೋದಿಲ್ಲ, ಆದ್ರೆ ನಿನ್ ಜೊತೆ ಕಾಲ್ ಇದೆಯಲ್ಲ ಅದಕ್ಕೆ ಪರೀಕ್ಷೆ ಮಾಡಬೇಕು. ಶಾರುಖ್ ಖಾನ್ ಗೆ ಒಂದು ಮುಕ್ತ ಸಂದೇಶ ಕೊಡ್ತಾನೆ, ಆ ಕಾಲ್ ತೆಗೆದಾಕು, ಬಾ ಬಜರಂಗ ದಳಕ್ಕೆ, ನೀನು ಬಜರಂಗಿ ಆಗೋ, ನೀನು ನಂಬಬೇಕು, ನೀವೆಲ್ಲ ಬನ್ನಿ. ಎಷ್ಟು ಜನ ಸ್ವೀಕರಿಸ್ಲಿಕ್ಕೆ ನಾವು ಸಿದ್ಧ. ನೀವು ನಮ್ಮವರಾದ್ರೆ ನಿಮ್ಮ ಮೇಲೆ ಜಗತ್ತಿಗೆ ವಿಶ್ವಾಸ ಬರುತ್ತೆ. ನೀವು ಹೀಗೆ ಇದ್ರೆ ಜಗತ್ತು ನಿಮ್ಮನ್ನ ಅನುಮಾನದಿಂದ ನೋಡುತ್ತೆ. ಎಷ್ಟು ಅನುಮಾನ ರೀ ಇವತ್ತು? ಎಲ್ಲಿವರೆಗೂ ನಮ್ ಜೊತೆ ಜನ ಇರ್ತಾರೋ ಅಲ್ಲಿವರೆಗೂ ಜಗತ್ತು ಗೌರವಿಸುತ್ತೆ. ಅಫ್ಘಾನಿಸ್ತಾನ ಯಾರಪ್ಪನ ಆಸ್ತಿ ಅಲ್ಲ, ನನ್ನ ಭೂಭಾಗ. ನಮ್ಮಿಂದ ದೂರವಾಗೋಯ್ತು ಗಾಂಧಾರ ದೇಶ, ಅಫ್ಘಾನಿಸ್ತಾನ ಆದ ನಂತರ ಇವತ್ತು ಜಗತ್ತು ಅಸಹ್ಯದಿಂದ ನೋಡುತ್ತೆ. 1947 ನಮ್ಮ ಭಾಗ ಪಾಕಿಸ್ತಾನ, ಇವತ್ ನಮ್ಮಿಂದ ದೂರ ಆಯ್ತು, ಜಗತ್ತು ಅಸಹ್ಯದಿಂದ ನೋಡುತ್ತೆ. ನಮ್ ಜೊತೆ ಇರೋವರೆಗೂ ನಿಮ್ಗೆ ಗೌರವ, ನಮ್ಮನ್ನು ಬಿಟ್ಟು ಹೋದ್ರೆ ಜಗತ್ತು ಕಪಾಳಕ್ಕೆ ಬಾರಿಸುತ್ತೆ. ಇನ್ನೇನು ಬೇಕು ಇದಕ್ಕಿಂತ ಹೆಚ್ಚಿದ್ದು? ನಿಮ್ಮ ಹುಟ್ಟಿಗೆ ಕಾರಣ ನಾವು, ನೀವು ಬೆಳಿಲಿಕ್ಕೆ ಕಾರಣರಾದವ್ರು ನಾವು. ಇವತ್ ನಮ್ ವಿರುದ್ಧ ತಿರುಗಿ ನಿಲ್ತಿರೋಲ್ಲ. ಅಮರನಾಥ ಯಾತ್ರೆ ಮಾಡಬಾರ್ದು ಅಂತ ಧಾರ್ಮ್ಯದಿಂದ ಹೇಳ್ತಿರಲ್ಲ. ನೀವು ಹುಟ್ಟೋಕ್ಕಿಂತ ಸಾವಿರ ಸಾವಿರ ವರ್ಷಗಳ ಮುಂಚೆ ಹುಟ್ಟಿದವ್ರು ನಾವು. ಹಿಂದುತ್ವದ ವಿಚಾರವಾಗಿ ನಿನಗೇನ್ ಹೆಮ್ಮೆ ಅಂತ ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಒಂದೇ ಒಂದು ಹೆಮ್ಮೆ ನೀನ್ ನನಗೆ, ನಾನು ಹಿಂದು ಅಂತ ಹೇಳ್ಕೊಳ್ಲಿಕ್ಕೆ? ಜಗತ್ತಿನ ಬೇರೆ ಯಾವ ಮತಗಳನ್ನಾದ್ರೂ ನೋಡಿ ಅದಕ್ಕೆ ಡೇಟ್ ಆಫ್ ಬರ್ತ್ ಇದೆ. ಇಸ್ಲಾಂ ಹುಟ್ಟಿದ್ದು ಮೊಹಮ್ಮದ್ ಪೈಗಂಬರ್ನ ಕಾರಣದಿಂದಾಗಿ, ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು ಯೇಸು ಕ್ರಿಸ್ತನ ಕಾರಣದಿಂದಾಗಿ. ಆದ್ರೆ ಜಗತ್ತಿನ ಒಂದೇ ಒಂದು ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತಂದ್ರೆ ನಾನು ಹಿಂದೂ ಧರ್ಮ ಮಾತ್ರ. ನೆಚ್ಚಿನ ಬಂಧುಗಳೇ, ಯಾವ ಧರ್ಮಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಆ ಧರ್ಮಕ್ಕೆ ಡೇಟ್ ಆಫ್ ಡೆತ್ ಇಲ್ಲ. ಯಾವ ಧರ್ಮ ಹುಟ್ಟಿದೆಯೋ ಅದು ಸಾಯುತ್ತೆ. ಹುಟ್ಟದೇ ಇರೋ ನನ್ನ ಧರ್ಮ ಎಂದಿಗೂ ಸಾಯೋದಿಲ್ಲ ಅನ್ನೋದನ್ನ ನಾವಿವತ್ತು ಸಾಬೀತು ಮಾಡಿ ತೋರಿಸಬೇಕಿದೆ. ನಮ್ಮಲ್ಲಿ ಅದೊಂದು ಸಾಮರ್ಥ್ಯ ಇದ್ದೇ ಇದೆ. ಈ ಸಾಮರ್ಥ್ಯವನ್ನ ತೋರ್ಪಡಿಸ್ಲಿಕ್ಕೆ ನಾವು ಮತ್ತೆ ಒಗ್ಗಟ್ಟಾಗಬೇಕು. ಮಂಗಳೂರಿನ ಜನ ಒಂದು ದೊಡ್ಡ ಸಾಮರ್ಥ್ಯ ತೋರಿಸಬೇಕಾಗಿದೆ. ಲವ್ ಜಿಹಾದ್ ನ ದೊಡ್ಡ ಸಮಸ್ಯೆ ಈ ಮಂಗಳೂರಿನಲ್ಲೇ ಇರೋದು. ನಾನು ಎಲ್ಲ ಯುವಕರಿಗೂ ಕರೆ ಕೊಡ್ತೀನಿ, ಲವ್ ಜಿಹಾದ್ ನ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು, ನಾವು ಮಾಡಬೇಕು. ಆದ್ರೆ ಹೆಂಗೆ? ದೇಶವನ್ನ ಲವ್ ಮಾಡಬೇಕು, ಟೆರರಿಸ್ಟ್ ಗಳ ಜೊತೆ ಜಿಹಾದ್ ಮಾಡಬೇಕು, ನಾವು ಮಾಡೋಣ. ಯಾವಾಗ ನಾವು ಈ ಲವ್ ಜಿಹಾದ್ ಮಾಡ್ತೀವೋ, ಈ ನಿಜವಾದ ಲವ್ ಜಿಹಾದ್ ಗಳ ಆಟ ಆಡ್ತಿರೋರ ಮಂಪು ಕವ್ದು ಹೋಗುತ್ತೆ. ಏನಾಗಿದೆ ನಮ್ಮ ಹೆಣ್ಮಕ್ಳಿಗೆ? ಹೊಟ್ಟೆ ಉರಿಯುತ್ತೆ ನನಗೆ. ಮದುವೆ ಆಗಿ ನಾಲ್ಕು ಮದುವೆ ಆಗಿ 20-20 ಮಕ್ಕಳಿರೋ ಗಂಡಸಿನ ಜೊತೆಗೆ ನಮ್ಮ ಹೆಣ್ಮಕ್ಳು ಓಡೋಗ್ತಾರಲ್ಲ, ಹೊಟ್ಟೆ ಉರಿಯಲ್ಲ. ಯಾವುದೋ ಒಂದು ಮೊಬೈಲ್ ರೀಚಾರ್ಜ್ ಸೆಂಟರ್ ನಲ್ಲಿ ಮೊಬೈಲ್ಗೆ ಕರೆನ್ಸಿ ಲೋಡ್ ಮಾಡಿಕೊಂಡಿದ್ರ ಪರಿಣಾಮವಾಗಿ ನಮ್ಮ ಹೆಣ್ಮಕ್ಳು ಲಲ್ಲೆಗರೆದು ಯಾವುದೋ ಮುಸಲ್ಮಾನ್ ಹುಡುಗನ ಜೊತೆಗೆ ಓಡೋಗ್ತಾರೆ. ಅಶ್ವಿನಿ ಅಶ್ಯಾನ ಆಗ್ತಾಳೆ, ಎಂತ ಪರಿಸ್ಥಿತಿ ನಮ್ದು? ಯಾಕಿಂಗಾಗುತ್ತೆ? ಆದ್ರೆ ಒಂದು ನಾವು ತೋರಿಸ್ಬೇಕು, ಅಶ್ವಿನಿ ಆಶಿಯಾನ ಆಗ್ಬೇಕಾದ್ರೆ ಆಶಿಯಾನ ಅಶ್ವಿನಿ ಮಾಡೋ ತಾಕತ್ತು ನಮಗಿದೆ ಅಂತ. ನಾವು ಸುಮ್ಮನೆ ಇದ್ರೆ ಹೀಗೆ ನಡ್ಕೊಂಡು ಹೋಗ್ತಿರುತ್ತೆ. ನಾವ್ ಎದ್ರೆ ತೋರಿಸ್ತೀವಿ ಅನ್ನೋಂತ ವಿಚಾರವನ್ನ ಇವತ್ತು ತೋರಿಸ್ಬೇಕು. ಹೇಗ್ ಮಾಡ್ತಾರೆ ಲವ್ ಜಿಹಾದ್? ಯಾವುದೋ ಒಬ್ಬ ಮುಸಲ್ಮಾನ್ ಹುಡುಗ, ಅವರಿಗಂತೂ ಕೆಲಸ ಇರೋದಿಲ್ಲ, 5,000 ಜನ ಸೇರಿಸೋದು ಕಷ್ಟ ಅಲ್ಲ, ಯಾಕಂದ್ರೆ ಮನೇಲಿ 20 ಜನ ಮಕ್ಕಳು. ಒಬ್ಬ ಕೆಲಸ ಮಾಡ್ತಾರೆ, 19 ಜನ ಬೇಕಾರ್. ಈ 19 ಜನ ಬಂದು ಸೇರ್ಕೊಳ್ಳೋದು ದೊಡ್ಡ ಕೆಲಸ ಅಲ್ಲ. ಈ 19 ಜನಕ್ಕೆ ಇರೋ ಕೆಲಸ ಒಂದೇ, ಪಿಸ್ತೂಲ್ ತಗೋಬೇಕು, ಬೇರೆಯವ್ರ ಗುಂಡು ಹೊಡೆದು ಕೊಲ್ಲಬೇಕು. ನಾನು ನಿಮ್ಗೇನಾದ್ರೂ ಮಾತು ಹೇಳಿದ್ರೆ ಅದನ್ನ ನಮ್ ಸರ್ಕಾರ ತೀಕ್ಷ್ಣವಾಗಿ ಪರಿಗಣಿಸುತ್ತೆ. ವರುಣ್ ಗಾಂಧಿ ಅವ್ರು ಬರಬೇಕಿತ್ತು, ಬರ್ಲಿಕ್ಕಾಗ್ಲಿಲ್ಲ, ಕೈ ಕಡಿರಿ ಅಂದ್ರು, ದೊಡ್ಡ ವಿಚಾರ ಆಯ್ತು. ಆದ್ರೆ ಮುಲ್ಲಾ ಮೌಲ್ವಿಗಳು ಜಿಹಾದ್ ಮಾಡಿ ತಲೆ ಕಡಿರಿ ಅಂತಂದ್ರು ಯಾರು ಕೇಳೋರಿಲ್ವಲ್ರಿ? ಏನ್ರಿ ಅವಸ್ಥೆ ದೇಶದ್ದು? ಏನ್ ನಮ್ ಪರಿಸ್ಥಿತಿ ದೇಶದ್ದು?
ಈ ದೇಶವನ್ನು ಎಚ್ಚರಿಕೆ ಕೊಡಬೇಕು, ಈ ದೇಶವನ್ನು ಆಳ್ತಾ ಇರೋರಿಗೆ ಎಚ್ಚರಿಕೆ ಕೊಡಬೇಕು. ಸಾಚಾರ್ ಕಮಿಟಿಯ ರಿಪೋರ್ಟ್ ತೆಗೆದುಕೊಂಡು ಎಲ್ಲೆಲ್ಲಿ ಮುಸಲ್ಮಾನರು ಇದ್ದಾರೋ ಅವರಿಗೆಲ್ಲ ಹೆಚ್ಚು ಹೆಚ್ಚು ಬೆಂಬಲ ಕೊಡಬೇಕು ಅಂತ ಈ ದೇಶದ ಪ್ರಧಾನಿ ಉದ್ಘೋಷಣೆ ಮಾತಾಡ್ತಾರೆ. ಸೈನ್ಯದಲ್ಲಿ ಯಾವತ್ತಿಗೂ ಕೂಡ ನಾವು ಧರ್ಮದ ಭೇದವನ್ನು ಮಾಡಿರಲಿಲ್ಲ, ಆದ್ರೆ ಈ ಸರ್ಕಾರ ಬಂದ ನಂತರ ಸೈನ್ಯದಲ್ಲಿರುವ ಮುಸಲ್ಮಾನರ ತಲೆ ಎಣಿಕೆ ಮಾಡಲಾಗಿದೆ. ತಲೆ ಎಣಿಕೆ ಮಾಡಿ ಅವರಿಗೆ ಹೆಚ್ಚಿನ ಗೌರವ ಕೊಡಬೇಕು ಅಂತ ಹೇಳುತ್ತೆ. ಎಂತ ಅವಸ್ಥೆ ಇದು? ಯಾವ ದೇಶದಲ್ಲಿ ನಾವೆಲ್ಲರೂ ಒಂದು ಅಂತ ಹೇಳ್ಕೊಂಡು ನಡೀತಾ ಇದ್ವೋ, ಗೌರವ ಕೊಟ್ಟು ನಡೀತಾ ಇದ್ವೋ, ಆ ದೇಶದಲ್ಲಿ ಸರ್ಕಾರ ವಿಷ ಬೀಜ ಬಿತ್ತಾ ಇದೆ ಅಂತಂದ್ರೆ ನಾವು ಎಲ್ಲಿವರೆಗೂ ಸುಮ್ಮನೆ ಇರೋಣ? ಹೀಗೆ ಸುಮ್ಮನೆ ಇದ್ರೆ ಪೂರ್ಣ ನಾಶ ಆಗೋಗ್ಬಿಡ್ತೀವಿ. 25ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಾವೊಂದು ಪಕ್ಕ ಸಂಕಲ್ಪ ತಗೋಬೇಕು, ನಂಬೋದಿಲ್ಲ ಯಾರು. ನಂಬಿ ನಂಬಿ ಈ ದೇಶ ಹಾಳಾಗೋಯ್ತು. ಕೃಷ್ಣದೇವರಾಯನ ದೊಡ್ಡ ಸಾಮ್ರಾಜ್ಯ ಹಾಳಾಗಿದ್ ಯಾಕೆ? ಅವನ ಅಳಿಯ ರಾಮರಾಯ ಗಿಲಾನಿ ಸಹೋದರನ, ಇಬ್ರು ಮುಸಲ್ಮಾನ್ ಸಹೋದರನ ತುಂಬಾ ನಂಬಿಟ್ಟ, ಇಡೀ ಸಾಮ್ರಾಜ್ಯ ಉದ್ವಸ್ತವಾಗೋಯ್ತು. ಮದಕರಿ ನಾಯಕ ನಮ್ಮ ಚಿತ್ರದುರ್ಗದ ಒಡೆಯ ಹಾಳಾಗಿದ್ ಯಾಕೆ? ತನ್ನ ರಾಜ್ಯದಲ್ಲಿದ್ದಂತ ಮುಸಲ್ಮಾನರು ನಂಬಿ ಒಂದೂವರೆ ವರ್ಷಗಳ ಕಾಲ ಮೈಸೂರಿನ ಸೈನ್ಯವನ್ನು ಅಡ್ಡಗಟ್ಟಿ ನಿಂತಿದ್ದ ಮದಕರಿ ನಾಯಕ ಒಂದಷ್ಟು ಮುಸಲ್ಮಾನರ ದ್ರೋಹದಿಂದಾಗಿ ಅವನು ಪೂರ್ಣ ರಾಜ್ಯವನ್ನು ಕಳ್ಕೊಂಡ. ವಾಜಪೇಯಿ ಅಧಿಕಾರ ಕಾಲಕ್ಕೆ ನಂಬಿಕೊಂಡು ಪಾಕಿಸ್ತಾನಕ್ಕೆ ಬಸ್ ಬಿಟ್ಟರು ತುಂಬಾ ಒಳ್ಳೆಯವರು ಅಂತ ವಾಪಸ್ ಬರೋದ್ರೊಳಗೆ ಹಿಂದಿಂದ ಚೂರಿ ಬಿದ್ದಿತ್ತು. ಬಂಧುಗಳೇ, ನಂಬೇಡಿ ಯಾರನ್ನು. ಯಾರನ್ನ ನಂಬಿದ್ರು ನಮಗೆ ಚೂರಿ ಬಿಡುತ್ತೆ. ಇವತ್ ನಾವು ನಂಬೋ ಸ್ಥಿತಿಯಲ್ಲಿಲ್ಲ. ಇವತ್ ನೀವು ಪ್ರೂವ್ ಮಾಡಬೇಕು, ನೀವು ದೇಶಭಕ್ತರು ಅನ್ನೋದನ್ನ ನೀವು ಪ್ರೂವ್ ಮಾಡಿ ತೋರಿಸೋವರೆಗೂ ನಾವು ನಿಮ್ಮನ್ನ ನಂಬೋ ಸ್ಥಿತಿಯಲ್ಲಿಲ್ಲ ಅನ್ನೋಂತ ಎಚ್ಚರಿಕೆ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಯಾರನ್ನು ಒಳ್ಳೆಯವರು ಅಂತ ಪರಿಗಣಿಸೋ ಸ್ಥಿತಿಯಲ್ಲಿ ನಾವಿಲ್ಲ. ಇಂಥದೊಂದು ಚಿಂತನೆಯನ್ನ ನಾವು ಜಗತ್ತಿಗೆ ಕೊಡಬೇಕಾಗಿದೆ. ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಜೊತೆ ಒಂದು ಅಂತ ಭಾವಿಸೋ ಜನ ನಾವು ತಾಯಿ ಅಂತ ಕರೆಯುವಂತ ಗೋವನ್ನ ಕಡಿತಾರೆ. ನೀ ಹೊಟ್ಟೆ ಉರಿಯುತ್ತೆ. 33 ಕೋಟಿ ದೇವತೆಗಳನ್ನ ಹೊಂದಿರುವಂತ ಗೋವಿನ ತಲೆ ಕಡಿತಾರೆ. ನಾನು ಆ DVD ನೋಡಿ ಬಹಳ ಗಾಬರಿ ಆಗೋಯ್ತು. ಆ ಗೋವನ್ನ ಕಟ್ಟಲಾಗುತ್ತಂತೆ, ಅದರ ಹಿಂಭಾಗದಿಂದ ಒಂದು ಕೊಳವೆ ತೂರಿ ಬಿಸಿಯಾದ ಗಾಳಿಯನ್ನು ಅದರೊಳಗೆ ಸೇರಿಸ್ತಾರೆ. ಒಳಗಿರೋ ಕರುಳೆಲ್ಲ ಒಂದೇ ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ಗೋವಿನ್ನು ಸತ್ತಿರೋದಿಲ್ಲ ಆ ಕಾಲಕ್ಕೆ ಅನ್ನೋದನ್ನು ಕೇಳಿದಾಗ ಗಾಬರಿ ಆಯ್ತು. ನಾನು ಕೇಳಿದೆ ಒಬ್ಬ ಮುಸಲ್ಮಾನ್ ಮಿತ್ರನನ್ನ, ಯಾಕಯ್ಯ ಹಂಗ್ ಮಾಡ್ತೀರಿ ಅಂದ್ರೆ ಅವ್ರು ಹೇಳ್ತಾರೆ, ಯಾಕೋ ಇಲ್ಲ ಸರ್, ನಾವು ಆ ನಂತರ ಕಡಿಬೇಕಾದ್ರೆ ಮಾಂಸ ಸರಿಯಾಗಿರೋದಿಲ್ಲ, ಒಂದೇ ಒಳಗಿನ ಕರುಳನ್ನೆಲ್ಲ ಒಂದ್ಸಲ ತರಳ್ಬಿಟ್ರೆ ಮಾಂಸ ರುಚಿಯಾಗಿರುತ್ತೆ ಅಂತನಲ್ಲ. ನನ್ನ ತಾಯಿ ನೀನ್ ಕಡಿಯೋದನ್ನ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯೋಚನೆ ಮಾಡಿ ಸ್ವಲ್ಪ. ಇವತ್ತು ನಾವು ಈ ದೇಶದ ಯುವಕರು ಈ ದೇಶ ಯಾವುದನ್ನು ಗೌರವಿಸುತ್ತೋ ಅದನ್ನು ನೀವು ಗೌರವಿಸೋದಾದ್ರೆ ಮಾತ್ರ ನೀವು ಈ ದೇಶದ ಬಂಧುಗಳು, ಇಲ್ಲಾಂದ್ರೆ ದ್ರೋಹಿಗಳು ಅಂತ ಖಡಾಖಂಡಿತವಾಗಿ ಹೇಳಬೇಕಾದ ಸಂದರ್ಭ ಬಂದಿದೆ. ಈ 25ನೇ ವರ್ಷದ ಈ ಆಚರಣೆ ಸಂದರ್ಭದಲ್ಲಿ ನಾವೆಲ್ಲರೂ ಈ ಒಂದು ಸಂಕಲ್ಪವನ್ನ ಗಟ್ಟಿಯಾಗಿ ಮಾಡಿಕೊಳ್ತಾ ಈ ರಾಷ್ಟ್ರವನ್ನ ಮತ್ತೆ ಕಟ್ಟಬೇಕು. ಅವತ್ತು ಒಬ್ಬ ಶಿವಾಜಿ ಮಹಾರಾಜರು ಈ ದೇಶವನ್ನು ಕಟ್ಟಿದ್ರು. ತುಂಬಾ ಚೆನ್ನಾಗಿ ಒಬ್ಬ ಕವಿ ಹೇಳ್ತಾನೆ, ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಶಿವಾಜಿ ನ ಹೋತೆ ತೋ ಸುನ್ನತ್ ಹೋತಿ ಸಬ್ಕಿ. ಶಿವಾಜಿ ಮಹಾರಾಜರು ಇಲ್ದೆ ಹೋಗಿದ್ದಿದ್ರೆ ನಮ್ಗೆಲ್ರಿಗೂ ಸುನ್ನತ್ ಆಗೋಗಿರ್ತಿತ್ತು. ಇಲ್ಲಿ ಮಾತಾಡೋರು ನಾನಾಗಿರ್ತಿರ್ಲಿಲ್ಲ, ಕೇಳೋರು ನೀವಾಗಿರ್ತಿರ್ಲಿಲ್ಲ. ಒಬ್ಬ ಶಿವಾಜಿ ಮಹಾರಾಜರ ಕೆಲಸ ಮಾಡಿದ್ರು. ಆದ್ರೆ ಈ 25 ವರ್ಷಗಳ ನಂತರ ಬಜರಂಗದಳ ಇವತ್ತ ಕೆಲಸ ಮಾಡಬೇಕು. ಇಡೀ ಹಿಂದೂ ಸಮಾಜವನ್ನ ರಕ್ಷಿಸುವಂತ, ನಮ್ಮ ತಾಯಂದ್ರನ್ನ ಅಕ್ಕಂದ್ರನ್ನ ರಕ್ಷಿಸುವಂತ ಶ್ರೇಷ್ಠ ಜವಾಬ್ದಾರಿಯನ್ನು ನಾವು ಹೊತ್ಕೋಬೇಕು. ಲವ್ ಜಿಹಾದಿ ಉತ್ತರ ನಾವು ಕೊಡಬೇಕು. ನೀವು ನಮ್ಮ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಹೋಗಿ ನೀವು ಮತಾಂತರಗೊಳಿಸಬಹುದಾದ್ರೆ ನಾವು ನಿಮ್ಮ ಹೆಣ್ಮಕ್ಳನ್ನ ಹಾರಿಸ್ಕೊಂಡು ಬಂದು ಮತಾಂತರ ಮಾಡ್ತೀವಿ. ಎಚ್ಚರಿಕೆ. ನಮ್ಮಲ್ಲಿ ಅದಾಗ್ಲೇ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗೋಗಿದೆ, ನಿಮ್ಮಲ್ಲಿ ತುಂಬಾ ಜನಸಂಖ್ಯೆ ಇದೆ, ಹುಷಾರು. ನಾವು ಕರ್ಕೊಂಡು ಜನ ಸಿಗ್ತಾರೆ. ಎಚ್ಚರಿಕೆ. ನಾವು ಮನಸ್ಸು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ಹೀಗಾಗಿ ಇಂಥ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರಲ್ಲ. ಆದ್ರೆ ನೀವೇ ಕೆಣಕ್ತಾ ಕೂತ್ರೆ, ನಾವೇನಾದ್ರೂ ಬೀದಿಗೆ ಬಂದು ನಿಂತ್ರೆ ಇನ್ನು ನೀವು ಬೀದಿಗೆ ಬರೋದಿಲ್ಲ. ಎಚ್ಚರಿಕೆ ಅನ್ನುವಂತ ವಿಚಾರವನ್ನು ಇವತ್ತು ನಾವು ಕೊಡಬೇಕಾಗಿದೆ. ಈ ದೇಶದ ಎಲ್ಲ ಬುದ್ಧಿಜೀವಿಗಳಿಗೂ ಒಂದು ಸಂದೇಶ ಕೊಡಬೇಕು. ಹಿಂದೂ ಸಮಾಜ ಜಾಗೃತವಾಗುತ್ತೆ. ಎಲ್ಲರೂ ನೆಟ್ಟಗಾಗದೆ ಹೋದ್ರೆ ಈ ದೇಶದಲ್ಲಿ, ನೀವು ನೆಟ್ಟಗಾಗಲಿಲ್ಲ ಅಂತಂದ್ರೆ ನೆಟ್ಟಿಗೆ ಮಾಡುವಂತ ಕೆಲಸವನ್ನ ಈ ದೇಶದ ಯುವಕರು ಮಾಡುತ್ತಾರೆ. ಈ ದೇಶದ ಯುವ ಸಂಖ್ಯೆ ಅತ್ಯದ್ಭುತವಾಗಿದೆ. ನಾವು ಆ ಸಂಕಲ್ಪವನ್ನ, ಆ ಮನಸ್ಸನ್ನ ಗಟ್ಟಿ ಮಾಡಬೇಕಾದಂತ ಈ ಸಂದರ್ಭ ಗಟ್ಟಿಯಾಗೋಣ. ಲಕ್ಷ ಲಕ್ಷ ಯುವಕರು ಸೇರಿದ್ದೀವಿ, ಲಕ್ಷ ಲಕ್ಷ ಯುವಕರು ಏಕಾಗ್ರ ಚಿತ್ತರಾಗಿ ಕೂತಿದ್ದೀವಿ, ಲಕ್ಷ ಲಕ್ಷ ಯುವಕರು ಆ ಹನುಮಂತನ ಆಜ್ಞೆಗೋಸ್ಕರ ಕಾಯ್ತಾ ಇದ್ದೀವಿ. ಆ ಹನುಮಂತನ ಆಂಜನೇಯನ ಆಜ್ಞೆಯನ್ನು ಪಡೆಯೋಣ. 25 ವರ್ಷದ ಬಜರಂಗದಳ 50 ವರ್ಷ ಆಚರಣೆ ಮಾಡಿದಾಗ ನಾವೆಲ್ಲರೂ ಮತ್ತೆ ಸೇರ್ಬೇಕು. ಮತ್ತೆ ವೈಭವಿತವಾದ ಕಾರ್ಯಕ್ರಮ, ಮತ್ತೆ ಅದ್ದೂರಿಯಾದ ಕಾರ್ಯಕ್ರಮ. ಈ ರಾಷ್ಟ್ರ ಹಿಂದೂ ರಾಷ್ಟ್ರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕು. ಈ ಆದರ್ಶ, ಈ ಚಿಂತನೆ ನಮ್ಮೆಲ್ಲರ ಮನಸ್ಸಲ್ಲೂ ಇರಲಿ. ಈ ಚಿಂತನೆಯನ್ನು ಕೊಡಲಿಕ್ಕೆ
ಬೇಡಿಕೆ ಅಂತ ಬಂದ ಆ ಶರಣರಿಗೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಈ ಮಾತುಗಳನ್ನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬಜರಂಗ ದಳದ ವೇದಿಕೆ